ನಮ್ಮ ಸರ್ಕಾರ ಬರದ ವಿಚಾರದಲ್ಲಿ ಹಾಗೂ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಆಗಿರತಕ್ಕಂತ ಅನ್ಯಾಯವನ್ನ ಸರಿಪಡಿಸೋದಕ್ಕಾಗಿ ಚರ್ಚೆಯನ್ನು ಮಾಡಬೇಕಾಗಿದೆ ಆ ಚರ್ಚೆಗಾಗಿ ಉತ್ಸುಕ ಆಗಿದೆ ಚರ್ಚೆ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ ಅದಕ್ಕಾಗಿನೇ ಸ್ಪೀಕರ್ಗೂ ಸಹಿತ ಬರ ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ವಿವರವಾಗಿರತಕ್ಕಂತ ಚರ್ಚೆ ಆಗಬೇಕು ಅನ್ನುವಂತ ನಮ್ಮ ಅಭಿಪ್ರಾಯವನ್ನು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮುಖಾಂತರ ನೀಡಿದ್ದೇವೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಆ ದಿಸೆಯಲ್ಲಿ ಹೆಚ್ಚು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಸದನದಿಂದ ಅಪೇಕ್ಷೆ ಮಾಡುತ್ತಾ ಇದ್ದಾರೆ ಆದ್ದರಿಂದ ತಕ್ಷಣ ಅತ್ಯಂತ ಗಂಭೀರವಾದ ಚರ್ಚೆ ಪ್ರಾರಂಭ ಆಗಬೇಕು ಅಂತ ಅಪೇಕ್ಷೆ ಮಾಡ್ತೀನಿ ಸರ್ ಶಾಸಕರು ಸಚಿವರು ಸರಿಯಾಗಿ ಸದನದಲ್ಲಿ ಹಾಜರಿರಂಗಿಲ್ಲ ಇದು ಒಂದು ಈ ಪರಿಷತ್ತಲ್ಲಿ ಈ ಸಂಬಂಧ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸರ್ ಯಾವ ಒಬ್ಬರು ಮಂತ್ರಿಗಳು ಕೂಡ ಉತ್ತರ ಕೊಡಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲ 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 ಉತ್ತರ ಕೊಡಕ್ಕೆ ಯಾವ ಮಂತ್ರಿ ಬರಲಿಲ್ಲ ಅದೆಲ್ಲ ತಪ್ಪು ಕಲ್ಪನೆ 2 ನಿಮಿಷ 3 ನಿಮಿಷ ತಡವಾಗಿ ಬಂದಿರತಕ್ಕಂತ ಅದರ ಬಗ್ಗೆ ಗಂಭೀರವಾಗಿ ಸದನ ಈಗಾಗಲೇ ಚರ್ಚೆ ಮಾಡಿದೆ ಸ್ಪೀಕರ್ ಸಹಿತ ಆ ದಿಸೆಯೊಳಗೆ ಎಲ್ಲರಿಗೂ ಶಾಸಕರಿಗಾಯಿತು ಸಚಿವರಿಗಾಯಿತು ಎಲ್ಲರಿಗೂ ಮಾರ್ಗದರ್ಶನ ಸೂಚನೆಗಳನ್ನು ನೀಡಿದ್ದಾರೆ ಸದನ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಟೆಂಡೆನ್ಸ್ ಹೊಂದಿ ಇವತ್ತು ಉತ್ತಮವಾದ ನಡವಳಿಕೆಗಳು ಚರ್ಚೆಗಳು ನಡೆಯತಾ ಇವೆ ಆದರೆ ಮೂಲಭೂತವಾಗಿ ಬರ ಹಾಗೂ ಉತ್ತರ ಕರ್ನಾಟಕಕ್ಕೆ ಆಗಿರತಕ್ಕಂತ ಅನ್ಯಾಯದ ವಿಚಾರಗಳು ಚರ್ಚೆ ಆಗಿಲ್ಲ ಆ ಚರ್ಚೆ ಈ ಬರ್ತಕ್ಕಂತ ಎರಡು ದಿವಸ ಇವತ್ತು ನಾಳೆ ಹಾಗೂ ಮುಂದಿನ ವಾರ ಆಗ್ತದೆ ಸರ್ ಜಾತಿ ಕನತೆಯನ್ನ ಈ ಸದನದಲ್ಲಿ ಚರ್ಚೆಗೆ ತಗೊಂಡ್ಬರ್ತಾರೆ ಇಲ್ಲ ಈ ಸಲ ಬರೋದಕ್ಕೆ ಅದೇನು ವಿಷಯ ನಾವು ಅಜೆಂಡಾದಲ್ಲಿ ಇಲ್ಲ ಥ್ಯಾಂಕ್ ಯು ಸರ್ ಸರ್ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸರ್ಕಾರ ಯಾಕಂದ್ರೆ ಸಾರ್ವಜನಿಕ ಯೋಜನೆಗಳಿಗೆ ಹಣ ದುರ್ಬಳಕೆ ಮಾಡೋದಿಲ್ಲ ನೋಡಿ ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಹಣ ನೀಡಿದ್ದೇವೆ ಗೃಹಲಕ್ಷ್ಮಿಯಲ್ಲಿ ಕೊಟ್ಟಿದ್ದೇವೆ ಗೃಹಜ್ಯೋತಿಯಲ್ಲಿ ಕೊಟ್ಟಿದ್ದೇವೆ ಅನ್ನ ಅಕ್ಕಿ ಅನ್ನಭಾಗ್ಯದ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೇವೆ ಶಕ್ತಿ ಯೋಜನೆ ಮೂಲಕ ಕೊಟ್ಟಿದ್ದೇವೆ ಬಡವರಿಗೆ ಹಣ ಏನು ಇವತ್ತು ಹರಿದು ಹೋಗ್ತಾ ಇದೆ ಅದನ್ನ ಸಹಿಸದೇ ಇರತಕ್ಕಂತ ಕೆಲವರು ನಾವು ಎಸ್ಸಿಪಿ ಟಿಎಸ್ಪಿ ಹಣವನ್ನ ನಾವು ಆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಕಾನೂನು ಮಾಡಿದವರು ನಾವು ಎಸ್ಸಿಪಿ ಟಿಎಸ್ಪಿ ಹಣ ಬೇರೆ ಕಡೆ ಯಾವ ಕಾರಣಕ್ಕೂ ತೆಗೆದುಕೊಂಡು ಹೋಗಬಾರದು ಅಂತೇಳಿ ಕಾನೂನು ಮಾಡಿದವರು ನಾವು ಆ ಕಾನೂನನ್ನು ಮಾಡಿರ್ತಕ್ಕಂತ ನಾವು ಅದನ್ನು ಉಲ್ಲಂಘನೆ ಮಾಡುವಂಥ ಪ್ರಶ್ನೆಯೂ ಇಲ್ಲ ಒಂದು ಎರಡನೇದು ಆ ರೀತಿ ಆಗಿರ್ತಕ್ಕಂಥ ಆಗಿದ್ದು ಯಾವುದೂ ಇಲ್ಲ ಯಾರು ಬೇಕಾದವರು ಅದನ್ನು ತೋರಿಸಿದರೂ ಸಹಿತ ಅದನ್ನು ಸರಿಪಡಿಸೋದು ಅಷ್ಟೇ ಅಲ್ಲ ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಉಗ್ರ ಕ್ರಮ ತೋತಿ ಅದ ಕಟುವಾಗಿ ರಾಜಕೀಯವಾಗಿ ಟೀಕಿಸ್ತಾ ಇದ್ದಾರೆ ನೋಡಿ ಬಿಜೆಪಿ ಕಾರ್ಯಕರ್ತ ಇರಲಿ ಇನ್ನೊಂದು ಯಾವುದೇ ಪಕ್ಷದ ಕಾರ್ಯಕರ್ತ ಇರಲಿ ಆ ಯಾವುದೇ ಕಾರ್ಯಕರ್ತನಿಗೂ ಅನ್ಯಾಯ ಆಗದ ಹಾಗೆ ನೋಡುವಂಥ ಒಂದು ನಿಲುವು ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಆದ್ದರಿಂದ ಯಾವುದೇ ಪಕ್ಷದ ಕಾರ್ಯಕರ್ತನಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ